ನಮಸ್ಕಾರ ವೀಕ್ಷಕರೇ, ಕಳೆದ ಪಂದ್ಯದಲ್ಲಿ ಗೆಲುವು ಸಾಧಿಸಿರುವ ಆರ್ಸಿಬಿ ಮುಂದಿನ ಪಂದ್ಯದ ಗೆಲುವಿನ ವಿಶ್ವಾಸದಲ್ಲಿದೆ. ಪ್ಲೇ ಆಫ್ ರೇಸ್ ನಲ್ಲಿರುವ ಆರ್ಸಿಬಿ ಪ್ರಸ್ತುತ ಐಪಿಎಲ್ ನ ಪಾಯಿಂಟ್ಸ್ ಟೇಬಲ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ. ಈವರೆಗೆ ಆರ್ಸಿಬಿ 11 ಪಂದ್ಯಗಳನ್ನು ಆಡಿದ್ದು 6ರಲ್ಲಿ ಗೆಲುವು ಸಾಧಿಸಿದೆ. ಇನ್ನು ಆರ್ಸಿಬಿ ತಂಡಕ್ಕೆ ಕೇವಲ 3 ಪಂದ್ಯಗಳು ಮಾತ್ರ ಬಾಕಿ ಇದೆ. ಆದರೆ ಆರ್ಸಿಬಿ ಈ ಬಾರಿ ತಂಡಕ್ಕೆ ಸೇರಿಸಿಕೊಂಡಿರುವ ಕೆಲ ಆಟಗಾರರು ಬೆಂಚಿಗೆ ಮಾತ್ರ ಸೀಮಿತರಾಗಿದ್ದಾರೆ. ಹೌದು, 11 ಪಂದ್ಯಗಳು ಕಳೆದರೂ ಇವರಿಗೆ ಕಣಕ್ಕಿಳಿಯುವ ಅವಕಾಶ ಮಾತ್ರ ಇನ್ನೂ ಸಿಕ್ಕಿಲ್ಲ ಅಂತ ದುರದೃಷ್ಟಕರ ಆಟಗಾರರು ಯಾರು ಯಾರು ಅಂತ ನಾವೀಗ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಈ ಬಾರಿ ಆರ್ಸಿಬಿ ನ್ಯೂಜಿಲೆಂಡ್ ತಂಡದ ಒಡಿಬಡಿ ಆರಂಭಿಕ ಯುವ ಆಟಗಾರ ಫಿನ್ ಅಲೆನ್ ಅವರನ್ನ 80 ಲಕ್ಷ ಕೊಟ್ಟು ತಂಡಕ್ಕೆ ಸೇರಿಸಿಕೊಂಡಿತ್ತು. ಟಿ20 ಯಲ್ಲಿ 6 ಪಂದ್ಯಗಳನ್ನು ಆಡಿರುವ ಫಿನ್ ಅಲೆನ್ 156 ರನ್ ಕಲೆ ಹಾಕಿದ್ದಾರೆ. ಇವರ ಸ್ಟ್ರೈಕ್ ರೇಟ್ ಮಾತ್ರ 190ರ ಮೇಲಿದೆ. ಆದರೂ ಕೂಡ ಅಲೆನ್ಗೆ ಈ ಬಾರಿ ಆಡುವ ಅವಕಾಶ ಸಿಕ್ಕಿಲ್ಲ. ಇನ್ನೋರ್ವ ಭಾರತದ ಆಲ್ರೌಂಡರ್ ಕರಣ್ ಶರ್ಮಾ ಕೂಡ ಬೆಂಚ್ಗೆ ಮಾತ್ರ ಸೀಮಿತರಾಗಿದ್ದಾರೆ. ಈವರೆಗೆ ಐಪಿಎಲ್ ನಲ್ಲಿ 58 ಪಂದ್ಯಗಳನ್ನು ಆಡಿರುವ ಕರಣ್ ಶರ್ಮಾ 59 ವಿಕೆಟ್ ಹಾಗೂ 316 ರನ್ ಕಲೆ ಹಾಕಿರುವ ಅನುಭವ ಹೊಂದಿದ್ದರೂ ಈ ಬಾರಿ ಆಡುವ ಅವಕಾಶ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಆರ್ಸಿಬಿ ಈ ಬಾರಿ ಇವರನ್ನ 50 ಲಕ್ಷ ಕೊಟ್ಟು ತಂಡಕ್ಕೆ ಸೇರಿಸಿಕೊಂಡಿತ್ತು. ಆಸ್ಟ್ರೇಲಿಯಾದ ವೇಗಿ ಜೇಸನ್ ಬ್ಯಾರೋಂಡ್ರೋಫ್ ಅವರನ್ನ ಈ ಬಾರಿ ಆರ್ಸಿಬಿ 75 ಲಕ್ಷ ಕೊಟ್ಟು ಖರೀದಿಸಿತ್ತು. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿಯೇ ಮಿಂಚಿನ ಪ್ರದರ್ಶನ ನೀಡಿರುವ ಇವರು ಐಪಿಎಲ್ ನಲ್ಲಿ 5 ಪಂದ್ಯಗಳನ್ನು ಆಡಿದ್ದು 5 ವಿಕೆಟ್ ಪಡೆದುಕೊಂಡಿದ್ದಾರೆ. ಇವರಿಗೂ ಕೂಡ ಈ ಬಾರಿ ಐಪಿಎಲ್ ನಲ್ಲಿ ಈವರೆಗೆ ಆಡುವ ಅವಕಾಶ ಸಿಕ್ಕಿಲ್ಲ. ಸಿದ್ಧಾರ್ಥ್ ಕೌಲ್ ತನ್ನ ಬೌಲಿಂಗ್ ದಾಳಿಯಿಂದ ಅದೆಷ್ಟ ಪಂದ್ಯವನ್ನ ಗೆಲ್ಲಿಸಿಕೊಟ್ಟ ಆಟಗಾರ. ಐಪಿಎಲ್ ನಲ್ಲಿ ಈವರೆಗೆ 54 ಪಂದ್ಯವನ್ನ ಆಡಿ 58 ವಿಕೆಟ್ ಪಡೆದಿರುವ ಅನುಭವ ಹೊಂದಿರುವ ಇವರನ್ನ 75 ಲಕ್ಷ ಕೊಟ್ಟು ಆರ್ಸಿಬಿ ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು. ಆದರೆ ಇವರಿಗೆ ಆಡುವ 11ರ ಬಳಗದಲ್ಲಿ ಅವಕಾಶ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ನೋರ್ವ ಯುವ ವೇಗಿ ಚಮಾ ಮಿಲಿಂದ್ ಅವರನ್ನ ಆರ್ಸಿಬಿ 25 ಲಕ್ಷ ಕೊಟ್ಟು ಖರೀದಿಸಿತ್ತು. ತನ್ನ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನ ಅದ್ಭುತ ಪ್ರದರ್ಶನದ ಫಲವಾಗಿ ಆರ್ಸಿಬಿ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದರು. ಆದರೆ ಈ ಯುವ ಬೌಲರ್ ಕೂಡ ಈ ಬಾರಿಯ ಐಪಿಎಲ್ ನಲ್ಲಿ ಇವರಿಗೆ ಆಡುವ ಅವಕಾಶವನ್ನ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ನು ಆರ್ಸಿಬಿ ತಂಡದಲ್ಲಿರುವ ಏಕೈಕ ಕನ್ನಡಿಗ ಅನೀಶ್ವರ್ ಗೌತಮ್ ಕೂಡ ಈ ಬಾರಿಯ ಐಪಿಎಲ್ ನಲ್ಲಿ ಈವರೆಗೆ ಆಡುವ ಅವಕಾಶವನ್ನ ಪಡೆಯಲು ಸಾಧ್ಯವಾಗಲಿಲ್ಲ. 19ರ ಅರೆಯದ ಯುವ ಆಲ್ರೌಂಡರ್ ಪ್ರತಿಭೆ ಗೌತಮ್ ಅವರನ್ನ ಅಂಡರ್ 19 ವಿಭಾಗದಲ್ಲಿ ಇವರು ನೀಡಿದ ಪ್ರದರ್ಶನದ ಪರಿಣಾಮವಾಗಿ 20 ಲಕ್ಷ ಮೌಲ್ಯ ಬೆಲೆಗೆ ಆರ್ಸಿಬಿ ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿ ಆರ್ಸಿಬಿ ತಂಡದಲ್ಲಿ ಬೆಂಚ್ ಕಾಯುತ್ತಿರುವ ಆಟಗಾರರು ಯಾರು ಯಾರು ಅಂತ, ಈ ಆಟಗಾರರಲ್ಲಿ ಯಾವ ಆಟಗಾರನಿಗೆ ಅವಕಾಶ ನೀಡಬೇಕಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ.